ಸೊ ಬೆಂಗಳೂರಿನಲ್ಲಿ ಇನ್ನೊಂದು ಭಯಾನಕವಾದಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಬೆಂಗಳೂರಿನ ವಿಧಾನಸೌಧದ ಹತ್ತಿರ ಇರತಕ್ಕಂಥ KPSC ಕಚೇರಿಯಲ್ಲಿನೇ ಮಾರಣಾಂತಿಕ ಹಲ್ಲೆ ನಡೆದಿದೆ. KPSC ಕಚೇರಿಯಲ್ಲಿ ಕಿತ್ತಾಟ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ, ಇಡೀ ಕಚೇರಿಯ ಸಿಬ್ಬಂದಿನೇ ಗಾಬರಿ ಆಗುವಂತಹ ಒಂದು ಘಟನೆ ನಡೆದಿದೆ. ಸಿಬ್ಬಂದಿಯಿಂದ ಸಿಬ್ಬಂದಿ ಮೇಲೆನೇ ಹಲ್ಲೆ ಆಗಿರ್ತಕ್ಕಂಥ ಘಟನೆ KPSC ಕಚೇರಿ ಒಳಗಡೆ ನಡೆದಿದೆ. ಮಚ್ಚಿನಿಂದ ತಲೆ ಕೊಚ್ಚಿದ್ದಾರೆ ಸಿಬ್ಬಂದಿ. ಇದು KPSC ಕಚೇರಿ ಒಳಗೆ ನಡೆದಂತ ಬಹಳ ಭಯಾನಕ ಘಟನೆ. KPSC ಕಚೇರಿಯಲ್ಲಿ ನಟರಾಜ್ ಎಂಬಾತನಿಂದ ಈ ಮಾರಣಾಂತಿಕ ಹಲ್ಲೆ ನಡೆದಿದೆ. ಅಲ್ಲಿ ಇರ್ತಕ್ಕಂಥ ಜಯಲಕ್ಷ್ಮಿ ಎಂಬುವರ ಮೇಲೂ ಕೂಡ ಏನೋ ಪ್ರೀತಿ ಇತ್ತು, ಸೊ ಅವರನ್ನ ಬಲವಂತ ಮಾಡ್ತಾ ಇದ್ದ. ಸೊ ಹಾಗಾಗಿ ಇದು ಕಚೇರಿ ಒಳಗೆ ನಡೆದಂತ ಒಂದು ದುರ್ಘಟನೆ. ಇದು ಬಹಳ ದೊಡ್ಡ ಭಯಾನಕ ಘಟನೆ. ಮದುವೆಯಾಗಿ ಡೈವರ್ಸ್ ಪಡೆದಿದ್ರು ನಟರಾಜ್ ಪಡೆದಿದ್ದ, ಜಯಲಕ್ಷ್ಮಿ ಕೂಡ ಮದುವೆಯಾಗಿ ಈಗ ಒಬ್ಬ ಮಗ ಇದ್ದಾನೆ. ಸೊ ಇಲ್ಲಿ ಅವ್ರ ಮೇಲೆ ಒಂದು ಲವ್ ಆಗಿತ್ತು, ಹಾಗಾಗಿ ಮದುವೆಗೆ ಪೀಡಿಸ್ತಾ ಇದ್ದ, ಜಯಲಕ್ಷ್ಮಿ ಹಿಂದೆ ಬಿದ್ದಿದ್ದ ಅನ್ನುವಂಥದ್ದು. ಸೊ ನಟರಾಜ್ ಈ ಒಂದು ಏನು ವಿಚಾರಿಸ್ಕೊಂಡ್ಪಟ್ಟಂತೆ ಅವರು ಅವಾಯ್ಡ್ ಮಾಡ್ತಾ ಇದ್ರು ಜಯಲಕ್ಷ್ಮಿ, ಇಷ್ಟ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಇದರಿಂದ ರೋಷ ಹೋದಂಥ ನಟರಾಜ್ ಮಚ್ಚಿನೇ ಏಟನ್ನು ಕೊಟ್ಟಿದ್ದಾನೆ ಇವತ್ತು ಕಚೇರಿ ಒಳಗಡೆನೆ. ಇಡೀ ಕಚೇರಿಯಲ್ಲಿ ಸಿಬ್ಬಂದಿ ಗಾಬರಿ ಆಗಿದ್ರು. ಸೊ ಜಯಲಕ್ಷ್ಮಿ ತಲೆಗೆ ಈಗ ಮಾರಣಾಂತಿಕ ಹಲ್ಲೆ ಆಗಿದೆ. ಅವ್ರನ್ನ ಪೊಲೀಸರು ಏನು ವಿಧಾನಸೌಧ ಪೊಲೀಸರು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸೊ ಏನು ನಟರಾಜನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಂಗಾಧರ. ಗಂಗಾಧರ, ಇದು ಅಂದ್ರೆ ಒನ್ ಸೈಡ್ ಲವ್ ಆಯ್ತಾ ಅಥವಾ ಆ ಮಹಿಳೆಗೆ ಮದುವೆ ಆಗಿದೆಯಾ ಅಥವಾ ಅವರು ಡಿವೋರ್ಸಿನ, ಸೊ ನಟರಾಜ್ ಡಿವೋರ್ಸಿನ ಅಂತ ಹೇಳಿದ್ರೆ ಎಷ್ಟು ದಿವಸಗಳಿಂದ ಈ ಒಂದು ಏನೋ ಒನ್ ಸೈಡೆಡ್ ಲವ್ ಇತ್ತು. ಸೊ ಅಂತಿಮವಾಗಿ ಕಚೇರಿಯಲ್ಲಿ ಇಂಥ ಘಟನೆ ನಡೆಯುವಾಗ ಸೊ ಅಲ್ಲಿ ಯಾರು ಸಿಬ್ಬಂದಿಗಳು ನೆರವು ಬರ್ಲಿಲ್ವಾ? ಲಕ್ಷ್ಮಣ್, ಬೆಳಿಗ್ಗೆ 11 ಗಂಟೆಗೆ KPSC ಒಂದು ಕಚೇರಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಜಯಲಕ್ಷ್ಮಿ PI ಕೆಲಸ ಮಾಡ್ತಾ ಇದ್ರು, ಮತ್ತೆ ಏನು ನಟರಾಜ್ ಏನು ಅಲ್ಲೇ ಮಾಡಿದಂತ ನಟರಾಜ್ ಅಂತ ಆತ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಇವರಿಬ್ರು ಸಹ ಈಗಾಗಲೇ ಈ ನಟರಾಜನಿಗೆ ನಟರಾಜ್ಗೆ ಮದುವೆ ಆಗಿ ಆತನಿಗೆ ಡಿವೋರ್ಸ್ ಆಗಿರುವಂತದ್ದು. ಅಂದ್ರೆ ಮತ್ತೊಂದು ಜಯಲಕ್ಷ್ಮಿ ಮತ್ತೊಂದು ಮದುವೆ ಆಗಿದ್ದು, ಆತಗೆ ಒಬ್ಬ ಮಗ ಕೂಡ ಇರುವಂತದ್ದು. ಈ ಸಂದರ್ಭದಲ್ಲಿ ಇಬ್ರು ಕೂಡ ಅಂದ್ರೆ ಜಯಲಕ್ಷ್ಮಿ ಮತ್ತೆ ಈ ನಟರಾಜ್ ಇಬ್ರು ಕೂಡ ಸಲಿಗೆಯಿಂದ ಇದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇತ್ತೀಚೆಗೆ ಹಣದ ಕಾಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಡುವೆ ಮನಸ್ತಾಪ ಮತ್ತೆ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇರುವಂತದ್ದು. ಇದ್ರ ನಡುವೆ ಇವತ್ತು ಏನು ನಟರಾಜನಿಂದಲೇ ಆತ ಆಕೆ ಕಚೇರಿಯಲ್ಲಿ ಇದ್ದ ಸಂದರ್ಭದಲ್ಲಿ ಅಂದ್ರೆ ಮುಚ್ಚನ್ನ ತಂದು ಗ್ಯಾಂಗ್ನಲ್ಲೇ ಆ ಕಚೇರಿಯಲ್ಲಿ ಒಳಗಡೆ ಇಟ್ಕೊಂಡಿದ್ದ. ಆದ್ರೆ ಈ ಸಂದರ್ಭದಲ್ಲಿ 11 ಗಂಟೆಗೆ ಯಾರು ಸಹ ಅಧಿಕಾರಿಗಳು ಇನ್ನೂ ಸಹ KPSC ಕಚೇರಿಗೆ ಬಂದಿಲ್ಲ. ಈ ಸಂದರ್ಭವನ್ನ ನೋಡಿಕೊಂಡಂತಹ ನಟರಾಜ ನಿಧನಕ್ಕೆ ಏಕಾಏಕಿ ಆಕೆಯ ತಲೆಬಾಗಕ್ಕೆ ಮುಚ್ಚಿನಿಂದ ಮಾನಸಿಕವಾಗಿ ಹಲ್ಲೆ ಮಾಡಿರುವಂತದ್ದು. ಕೂಡಲೇ ಆಕೆ ಜ್ವರ ಕಿಚ್ಚಾಡಿದಾಳೆ. ನಂತರ ಈ ಒಂದು ಮಚ್ಚಿನ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಬಿಡಿಸಲು ಬಂದಂತ ಏನು ಇನ್ನೊಬ್ಬ ಸಿಬ್ಬಂದಿ ರಾಮು ಅಂತ ಹೇಳಿದ್ದಾನೆ, ಆತನು ಮೇಲೆ ಕೂಡ ಈ ನಟರಾಜ್ ಹಲ್ಲೆ ಮಾಡಿರುವಂತದ್ದು. ಸದ್ಯ ಅಲ್ಲಿದ್ದಂತ ಏನು ಸಿಬ್ಬಂದಿಗೆಲ್ಲ ಆಕೆ ನಟರಾಜನ ಇಟ್ಕೊಂಡಿದ್ದಾರೆ. ನಂತರ ಕೂಡಲೇ ವಿಧಾನಸೌಧ ಪೊಲೀಸರಿಗೆ ಕರೆ ಮಾಡಿ ವಿಷಯ ನಿಲ್ಲಿಸಿರುತ್ತು. ನಂತರ ವಿಷಯ ತಿಳಿದ ಕೂಡಲೇ ಏನು ವಿಧಾನಸೌಧ ಪೊಲೀಸರು ಸ್ಥಳಕ್ಕೆ ಬಂದು ಆಕೆಯನ್ನ ಕೂಡಲೇ ಒಂದು ಮಲ್ಲಿಗೆ ಹಾಸ್ಪಿಟಲ್ಗೆ ದಾಖಲು ಮಾಡಿರುವಂತದ್ದು. ಸದ್ಯ ಈಗ ನಟರಾಜ್ ಏನಿದ್ದಾನೆ, ನಟರಾಜನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಅಂದ್ರೆ ಇಬ್ಬರ ನಡುವೆ ಏನು ಪ್ರೀತಿ ಇತ್ತು, ಅಂದ್ರೆ ಅವಕ್ಕೆ ಮದುವೆ ಆಗಿದ್ರು ಕೂಡ ಈತ ನೋಡಿ ಒಂದೊಂದೇ ಸಲಿಗೆ ನೀಡಲು, ಮತ್ತೆ ಹಣಕಾಸಿನ ವ್ಯವಹಾರ ಇಬ್ರು ಕೂಡ ನಡುವೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧ ಕೂಡ ಸಂಬಂಧಪಟ್ಟಂತೆ ಇನ್ನು ನಟರಾಜ್ ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತದ್ದು. ಓಕೆ ಗಂಗಾಧರ್, ಧನ್ಯವಾದ. ನಮ್ಮ ಪ್ರತಿನಿಧಿ ಗಂಗಾಧರ್ ಹೆಚ್ಚಿನ ಮಾಹಿತಿ ಕೊಡ್ತೀವಿ. KPSC ಕಚೇರಿಯೊಳಗೆ ಇಬ್ಬರು ಸಿಬ್ಬಂದಿಯ ಮಧ್ಯೆ ಆಗಿರತಕ್ಕಂತ ಒಂದು ಪ್ರಕರಣ ಇದು. ಸೊ ಇಲ್ಲಿ ಒಂದ್ ಸೈಡ್ ಲವ್ ಇತ್ತು, ಮತ್ತೆ ಹಣಕಾಸಿನ ವ್ಯವಹಾರ ಕೂಡ ಇತ್ತು. ಸೊ ಅದು ತಾರಕಕ್ಕೆ ಇರ್ತು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮಚ್ಚನ ತಂದಂತ ನಟರಾಜ್ ವಿಜಯಲಕ್ಷ್ಮಿ ಅನ್ನೋರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ. ಆ ಸಂದರ್ಭದಲ್ಲಿ ಬಿಡಿಸಕ್ ಬಂದಂತ ಸಿಬ್ಬಂದಿ ಮೇಲೂ ಕೂಡ ಸೊ ಗಾಯ ಆಗಿದೆ. ಸೊ ಇದು KPSC ಕಚೇರಿ ನಡೆದಂತ ಒಂದು ದುರ್ಘಟನೆ. ಬೀದಿ ಬದಿ ಕಸ ಹಾಕಿದ್ರೆ ಎಚ್ಚರ ಅನ್ನುವಂತ ವಾರ್ನಿಂಗ್ ಅನ್ನ ಹೈಕೋರ್ಟ್ ನೀಡಿದೆ. ಯಾರೀಗ ಬೀದಿ ಬದಿಯಲ್ಲಿ ರಸ್ತೆ ಅಕ್ಕಪಕ್ಕ ಕಸ ಹಾಕ್ತಿರೋ ಅಂತವ್ರಿಗೆ ಈಗ ದೊಡ್ಡ ಏನು ಏನು ಎಚ್ಚರಿಕೆಯನ್ನು ಕೊಟ್ಟಿದೆ ಹೈಕೋರ್ಟ್. ರಸ್ತೆ ಬದಿ ಕಸ ಹಾಕಿದ್ರೆ ಬೀಳುತ್ತೆ ನಿಮ್ಮ ಮೇಲೆ ಕೇಸು. ಸೊ ಯಾರು ಕೂಡ ಇಂಥ ದುಸ್ಸಾಹಸ ಕೈ ಹಾಕಬೇಡಿ. ಎಲ್ಲ ಎಲ್ಲಿ ಬೀದಿ ಏನು ಬೇಕಾಬಿಟ್ಟೆ ಕಸವನ್ನು ಸುರಿಯೋದು, ಕಸವನ್ನು ಚೆಲ್ಲಿದ್ರೆ ಸೊ ಕೇಸ್ ಬೀಳುತ್ತೆ. ರಂಗೋಲಿ ಬಿಡಿಸಿದ್ರೂ ಕೂಡ ಅಲ್ಲಿ ಕಸ ಹಾಕಿದ್ದಾರೆ. ಸೊ ಇಂಥ ಪ್ರಕರಣಗಳನ್ನು ಇವತ್ತು ಹೈಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡು ಹೈಕೋರ್ಟ್ಗೆ BBMP ವಕೀಲರ ಹೇಳಿಕೆ ಕೂಡ ನೀಡಲಾಗಿದೆ. ಸೊ ಇಂಥ ಏನು ಬೇಕಾಬಿಟ್ಟಿಯಾಗಿ ಕಸ ಚೆಲ್ತಕ್ಕಂಥವ್ರು ಮತ್ತು ಯಾರೇ ಸಾರ್ವಜನಿಕರು ರಸ್ತೆ ಪಕ್ಕ ರಸ್ತೆಯಲ್ಲಿ ಅಕ್ಕಪಕ್ಕ ಚೆಲ್ತಾರೆ ಅಂಥವ್ರ ಮೇಲೆ ಕೂಡ ಪ್ರಕರಣ ದಾಖಲಿಸಬೇಕನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಹೈಕೋರ್ಟ್ ನೀಡಿದೆ. ಸೊ ಇಲ್ಲಿ ರಂಗೋಲಿ ಕೂಡ ಹಾಕಿರ್ತಾರೆ, ರಂಗೋಲಿ ಹಾಕದಲ್ಲೂ ಕೂಡ ಕಸ ಹಾಕ್ತಾರೆ. ಸೊ ಅಂಥವ್ರ ಮೇಲೆ ಏನು ಕ್ರಮ ಕೈಗೊಳ್ಳೋಕ್ಕಾಗುತ್ತೆ ಅನ್ನುವಂಥ ವಾದವನ್ನು ಕೂಡ ಇಲ್ಲಿ ಏನು ಪೊಲೀಸರು ಮತ್ತೊಂದು ಕಡೆ ವಕೀಲರು ಕೂಡ ಬಂದಿದೆ. ಬೀಡ್ ಪೊಲೀಸರು ಏನು ಮಾಡ್ತಾರೆ,
ಅನ್ನುವಂತ ಪ್ರಶ್ನೆಯನ್ನು ಕೂಡ ಹೈಕೋರ್ಟ್ ಸಿದ್ಧ ಕೇಳಿದೆ. ಪೊಲೀಸ್ ಇಲಾಖೆ ನಿರ್ಲಕ್ಷ್ಯಕ್ಕೆ ಹೈಕೋರ್ಟ್ ಗರಂ ಆಗಿದೆ. ಬರೀ BBMP ಅಷ್ಟೇ ಕೆಲಸ ಅಲ್ಲ, ಪೊಲೀಸರು ಏನ್ ಮಾಡ್ತಾರೆ, ರಾತ್ರಿ ಏನೋ ಗರ್ಸ್ ಹೊಡಿತಾರೆ, ಬೆಳಿಗ್ಗೆ ಓಡಾಡ್ತಾರೆ, ಪೊಲೀಸರು ಗಮನಕ್ಕೆ ಬರಲ್ವ ಅಂತ ಕಸದ ವಿಚಾರ ಸಂಬಂಧ ಪೊಲೀಸರು ಕೂಡ ಇವತ್ತು ಹೈಕೋರ್ಟ್ ಏನೋ ಕಿಡಿಕಾರಿದೆ ಪೊಲೀಸರ ವಿರುದ್ಧ. ಸೊ ರಂಗೋಲಿ ಹಾಕ್ತೀವಿ, ಅಲ್ಲಿ ಕಸ ಹಾಕಬಾರ್ದು ಅಂತ ಗೊತ್ತಿದ್ರೂ ಕೂಡ ಕಸ ಹಾಕ್ತಾರೆ ಅನ್ನುವಂತ ಒಂದು ಅಭಿಪ್ರಾಯವನ್ನ BBMP ವಕೀಲರು ಇವತ್ತು ಕೋರ್ಟಲ್ಲಿ ಹೇಳಿದ್ರು. ಆದ್ರೆ ನೇರವಾಗಿ ಇಂಥ ಪ್ರಕರಣಗಳನ್ನ ಗಂಭೀರ ತೆಗೆದುಕೋಬೇಕು, ಅವ್ರ ವಿರುದ್ಧ ಏನೋ ಕೇಸನ್ನು ದಾಖಲಿಸಿ ದಂಡ ವಿಧಿಸಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಹೈಕೋರ್ಟ್ ಸಿಜೆ ಹೇಳಿದರೆ. ಸೊ 4 ದಿನಗಳಲ್ಲಿ 50 ಜನರಿಗೆ ಈಗ ದಂಡ ವಿಧಿಸಿದ್ದೇವೆ ಅಂತ ಹೇಳಿಕೊಡುವ ಪಾಲಿಕೆ ಅಧಿಕಾರಿಗಳು ಹೇಳಿದ್ರು. ಸೊ ಈ ಅರ್ಜಿ ವಿಚಾರಣೆ December 15 ಮುಂದೂಡಲಾಗಿದೆ. ಬ್ಯಾಂಕ್ನಿಂದ ಸಾಲ ಪಡೆದಂತ ರೈತರ ವಿರುದ್ಧ ವಾರಂಟ್ ಜಾರಿ ಮಾಡಿದ್ರು ಪ್ರಕರಣ ಸಂಬಂಧ ರಾಜ್ಯಾದ್ಯಂತ ಈಗ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಎಲ್ಲ ಕಡೆಯಲ್ಲಿ ಪ್ರತಿಭಟನೆ ಕೂಡ ನಡೀತದೆ. ಈಗ ಪ್ರತಿಭಟನೆಗೆ ಜನರ ಆಕ್ರೋಶಕ್ಕೆ ಎಚ್ಚೆತ್ತುಕೊಂಡಂತ ಆಕ್ಸಿಸ್ ಬ್ಯಾಂಕ್ ಈಗ ಎಲ್ಲ ರೈತರ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆಯೋಕೆ ತೀರ್ಮಾನ ಕೈಗೊಂಡಿದೆ. ಸೊ ಇದು ಬೆಳಿಗ್ಗೆಯಿಂದಲೂ ಕೂಡ ಸೊ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಬಿತ್ತರ ಆದ ನಂತರ ಆಕ್ಸಿಸ್ ಬ್ಯಾಂಕ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಹಸ್ತಕ್ಷೇಪ ಮಾಡಿ ಇದರ ಬಗ್ಗೆ ಬಹಳ ಗಂಭೀರ ತೆಗೆದುಕೊಂಡಿರೋದು CM ಕುಮಾರಸ್ವಾಮಿ ಅವರ ಸೂಚನೆ. ಮತ್ತೊಂದು ಕಡೆ ರೈತರ ಆಕ್ರೋಶದ ಬೆನ್ನಲ್ಲಿನ ಆಕ್ಸಿಸ್ ಬ್ಯಾಂಕ್ ಅಧಿಕಾರಿಗಳು ರೈತರ ಮೇಲೆ ಏನು ವಾರಂಟ್ ಜಾರಿ ಮಾಡಿದ್ರು, ಬಂಧನಕ್ಕೆ ಪ್ರಯತ್ನ ನಡೆದಿತ್ತು, ಅದನ್ನು ಕೈ ಬಿಟ್ಟು ಎಲ್ಲಾ ಪ್ರಕರಣಗಳನ್ನು ಕೂಡ ಹಿಂದಕ್ಕೆ ಪಡೆಯಲಾಗಿದೆ. ಸುಮಾರು 140 ಕೇಸು ವೆಸ್ಟ್ ಬೆಂಗಾಲ್ ಅಲ್ಲಿ ಫೈಲ್ ಆಗಿತ್ತು. ಸೊ ಲಾಸ್ಟ್ ಟೈಮು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಆಲ್ರೆಡಿ ಡಿಸ್ಕಷನ್ ಆಗಿತ್ತು ಲಾಸ್ಟ್ ಟೈಮ್ ಇಲ್ಲಿ ಇನ್ಸಿಡೆಂಟ್ ಆದಾಗ. ಸೊ ಇಮಿಡಿಯೇಟ್ ಆಗಿ ವಿತ್ಡ್ರಾ ಮಾಡಬೇಕಂತ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಂಡು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗಿದೆ ಆಲ್ರೆಡಿ. ವೆಸ್ಟ್ ಬೆಂಗಾಲ್ ಕೋರ್ಟು ಹಾಲಿಡೇ ಇರೋದ್ರಿಂದ ಮೋಸ್ಟ್ಲಿ ಇಮಿಡಿಯೇಟ್ ಆಗಿ ಕೋರ್ಟ್ ರೀಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಕೆಲಸ ಅಡ್ವಾನ್ಸ್ ಅಪ್ಲಿಕೇಶನ್ ಮೂವ್ ಮಾಡಿ ಎಲ್ಲ ಕೇಸ್ನ ವೆಸ್ಟ್ ಬೆಂಗಾಲಲ್ಲಿ ಕೇಸ್ ಮಾಡಿದ್ದು ವಿತ್ಡ್ರಾ ಮಾಡ್ತೀವಿ ಸರ್. ಅದನ್ನ ಪ್ರೊಸೀಡ್ ಆಲ್ರದಂಗೆ ನೋಡ್ಕೋತೀವಿ ಸರ್. 2004 ಸಾಲಗಳು ಇದಾವೆ ಸರ್, 2004 ಸ್ಟಾರ್ಟ್ ಇದೆ. 2004, 2005, 2006, 2007 ಸುಮಾರು ಇವೆಲ್ಲ ಹಳೆ ಕೇಸ್ಗಳು ಇದಾವೆ ಸರ್. ಸರ್ ಇದರಲ್ಲಿ ಪಂಪ್ಸೆಟ್ ಲೋನ್ ಇದೆ, ಕಂತಿನ ಸಾಲ ಇದೆ, ಸೊ ಕೆಲವೊಂದು ಬೆಳೆ ಸಾಲನು ಇದೆ. ಇವೆಲ್ಲ ಮುಂಚೆನೆ ಕೇಸ್ ಮಾಡಿತ್ತು ಸರ್, 2 ಬ್ಯಾಕ್ ಕೇಸ್ ಮಾಡಿದ್ದು. ಇವು ಫ್ರೆಶ್ ಆಗಿ ಕೇಸ್ ಮಾಡಿಲ್ಲ, ಯಾವನು ನಾವು ಫ್ರೆಶ್ ಆಗಿ ಮೂವ್ಮೆಂಟ್ ಮಾಡಿಲ್ಲ. ಇವೆಲ್ಲ ಕೇಸು ಓಲ್ಡ್ ಕೇಸಸ್ ಸರ್. ಆಕ್ಚುಲಿ ಸರ್ ನಮ್ದು ಜೋನಲ್ ಆಫೀಸ್ ಅಲ್ಲಿತ್ತು ಮುಂಚೆ. ಓಕೆ, ಜೋನಲ್ ಆಫೀಸ್ ಅಲ್ಲಿ ಇರೋದ್ರಿಂದ ಸೊ ಆಮೇಲೆ ಇನ್ನೊಂದು ಬ್ಯಾಂಕ್ ಅಲ್ಲಿ ಪವರ್ ಆಫ್ ಅಟರ್ನಿ ಅಂದ್ರೆ ಎಲ್ಲ ಅಧಿಕಾರಿಗಳಿಗೂ ಕೋರ್ಟ್ ಅಟೆಂಡ್ ಮಾಡೋಕೆ ಪವರ್ ಇರೋದಿಲ್ಲ, ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ. ಸೊ ನಮ್ಮ ಜೋನಲ್ ಆಫೀಸ್ ಅಲ್ಲಿ ಇರೋದ್ರಿಂದ ಮುಂಚೆ ಅಲ್ಲಿ ಕೇಸ್ ಮಾಡಾಗಿತ್ತು. ಸೊ ಇಮಿಡಿಯೇಟ್ ಆಗಿ ಅದನ್ನು ವಿತ್ಡ್ರಾ ಮಾಡಂತ ಆಲ್ರೆಡಿ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೊಂಡಾಗಿದೆ, ಇಮಿಡಿಯೇಟ್ ಆಗಿ ವಿತ್ಡ್ರಾ ಮಾಡ್ತೀವಿ. 140 ಕೇಸನ್ನು ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲದೆ ಅದನ್ನು ಇಮಿಡಿಯೇಟ್ ಆಗಿ ವಿತ್ಡ್ರಾ ಮಾಡ್ತೀವಿ. ಇದು ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರ್ ರಾಜ್ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕೇಸ್ಗಳನ್ನು ಕೂಡ ಹಾಕಲ್ಲ, ಎಲ್ಲವೂ ಕೂಡ ಹೋಲ್ಡ್ ಮಾಡ್ತೀವಿ, ರದ್ದು ಮಾಡ್ತೀವಿ ಅನ್ನೋಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಏಣಿಗೆ ಗ್ರಾಮದ ರೈತರಂತ ಭೀಮ ಪೂಜೆ ನಮ್ಮ ಜೊತೆಗೆ ನೇರ ಸಂಪರ್ಕದಿದ್ದಾರೆ. ಭೀಮ ಪೂಜೆ ನಿಜವಾಗ್ಲೂ ಆಗಿದ್ದೇನು, ಈಗ ಬ್ಯಾಂಕ್ ಹೇಳ್ತಾ ಇದೆ 2004 ರೈತರು ಸಾಲವನ್ನು ಕಟ್ತಾ ಇರಲಿಲ್ಲ, ಸೊ ಹಾಗಾಗಿ ಏನು ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾ ಬ್ಯಾಂಕಿಂದ ಈ ಥರದ ಒಂದು ಸೂಚನೆ ಬಂತು, ಹಾಗಾಗಿ ಇವತ್ತು ರೈತರು ಎಲ್ಲ ಕಡೆ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಅದರ ಆಕ್ರೋಶಕ್ಕೆ ಮಾಡಿದಂತ ಬ್ಯಾಂಕ್ ಈಗ ಯಾವ ಕೇಸ್ಗಳನ್ನು ಹಾಕಲ್ಲ, ರದ್ದು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನೀವು ಸಾಲ ತೆಗೆದುಕೊಂಡಿದ್ರೆ ಆ ಭಾಗದಲ್ಲಿ ಎಷ್ಟು ಜನರು ಈ ರೈತರು ಸಾಲ ತೆಗೆದುಕೊಂಡಿದ್ರು, ಬ್ಯಾಂಕ್ ಯಾಕೆ ತೊಂದರೆ ಕೊಡ್ತಾ ಇತ್ತು ಅಂತ. ಹನ್ನೊಂದು ಜನ ತೆಗೆದಿದ್ದು, 6 ಮಂದಿ ಇದು ಮಾಡ್ಯಾರ. ಆದ್ರೆ ಸರಿಯಾಗಿ ಮಳೆ ಇಲ್ಲದ ಬೆಳೆ ಇಲ್ಲದಕ್ಕಾಗಿ ಸಣ್ಣ ರೈತರು ನಾವು, ತುಂಬಾಕಾಗಲಿಲ್ಲ, ಸರಿಯಾಗಿ ಬೆಳೆ ಬರಲಿಲ್ಲ, ತುಂಬಾಕಾಗಿಲ್ಲ. ಅಲ್ಲ, ನೀವು ತಗೊಂಡಿದ್ದು ಬೆಳೆ ಸಾಲನ, ಡೆವಲಪ್ಮೆಂಟ್ ಲೋನ, ಟ್ರ್ಯಾಕ್ಟರ್ ಲೋನ, ಎಷ್ಟು ವರ್ಷದ ಲೋನ್ ಅದು, ಎಷ್ಟು ಇದು ಇತ್ತದು ಅವಧಿ? ಪೈಪ್ ಲೈನ್ ಲೋನ್ ರೀ ಸರ್. ಅದು ಪೈಪ್ಲೈನ್ ಲೋನ್ 2006 ತಗೊಂಡಿದ್ರು, 6-5 ರೀ. ಬೆಳೆಸಾಲು ಪೈಪ್ ಲೈನ್ ಕೂಡಿ 3 ರೂಪಾಯಿ ಇತ್ತು ರೀ. ಓಕೆ. ಅಲ್ಲ, ಮೊದಲು ನಿಮ್ಗೆ ನಿಮ್ ನೋಟಿಸ್ ಕೊಟ್ಟಿದ್ರ ಮೊದಲು? ಈಗ ಮೊದಲ ನೋಟಿಸ್ ಕೊಟ್ಟಿದ್ದಿಲ್ರಿ, ಇವತ್ತು ಈಗ ಕೊಟ್ಟಿದ್ರಿ. ಇದನ್ನ ವಾರಂಟ್ ನೋಟಿಸ್ ಅಂದ್ರೆ ಮೊದಲು ಯಾವ್ದು ನೋಟಿಸ್ ಕೊಟ್ಟಿಲ್ಲ ನಿಮಗೆ? ವಾರಂಟ್ ನೋಟಿಸ್ ಈಗ ಬಂದಿತ್ತು. ಹಲೋ, ಆ ಬ್ಯಾಂಕ್ ನ ತುಂಬ್ರಿ ಅಂತೇಳಿ ನೋಟಿಸ್ ಬರ್ತಾ ಇದ್ದು ರೀ. ಹಲೋ ರೀ, ಹೇಳ್ರಿ ಹೇಳ್ರಿ. ಸಾಲ ತುಂಬ್ರಿ ಅಂತೇಳಿ ನೋಟಿಸ್ ಬರ್ತಾ ಇದ್ದು ರೀ. ನೋಟಿಸ್ ಬರ್ತಾ ಇದ್ದು ಬಂದ್ಬಿಟ್ಟು, ನಾವು ಮಳೆ ಬೆಳೆಯಿಲ್ದಕ್ಕ ತುಂಬಿರ್ಕಿಲ್ಲ. ಮತ್ತ ಒಮ್ಮೆ ಬೆಳೆಸಾಲ ಏನಾಗಿತ್ತಂದ್ರೆ, ಈ ಕುಮಾರಸ್ವಾಮಿ ಸರ್ಕಾರವರಿದ್ದಾಗ ಒಮ್ಮೆ ಸಾಲ ಶೋರ್ಟ್ ಆಗಿತ್ತು ನಮ್ದು. ಹೌದು, ಸಾಲ
ಸಾಲ ಸೋಟಾಗಿತ್ತು, ಅದ್ರ 75,000 ರೂಪಾಯಿ ಬೆಳೆ ಸಾಲ ಅಷ್ಟೇ ಉಳಿದಿತ್ತು. ಬೆಳೆ ಸಾಲ ತಕ್ಕೊಂಡಿದ್ವಿ ನಾವು. ಬೆಳೆ ಸಾಲಕ್ಕೆ ಈಗ 5,00,000 ರೂಪಾಯಿ ಆಗಿತ್ತು ಎಲ್ಲಾ ಕೂಡಿ ಎಲ್ಲ ಸೇರಿ. ಎಲ್ಲ ಇದನ್ನೆಲ್ಲ ಕೂಡಿ ನಮ್ಗೆ ಅವಾಗ ಚೆಕ್ನು ಕೊಟ್ಟಿಲ್ಲ, ಪಾಸ್ಬುಕ್ ಇಲ್ಲ, ಅದೇನು ಇಲ್ದಾರ ಇದು ಮಾಡಿದ್ರಿ. ಅವಾಗ ನಮಗೇನು ಗೊತ್ತಿಲ್ಲಾರ್ದ ಸೈ ಮಾಡಿದ್ರು. ಕಷ್ಟಕರಿ ಅಲ್ಲ, ಈಗ ಬ್ಯಾಂಕ್ ನಿಮ್ಗೆ ಅರೆಸ್ಟ್ ವಾರಂಟ್ ಕಳಿಸಿದ್ಯಾ? ನಿಮ್ ಮೇಲೆ ಕೇಸ್ ಹಾಕಿದ್ರ ಬ್ಯಾಂಕ್? ಹಾಕಿದ್ರಿ ಸರ್. ಯಾರ ಮೇಲೆ? ನಾವು ಹೊರಗಡೆ ಇದ್ದೀವಿ, ಮತ್ತ ಈಗೆಲ್ಲ ಮೀಡಿಯಂದವರು, ಪೊಲೀಸ್ ಸ್ಟೇಷನ್ ಅವರು, ಭೀಮಪ್ಪ ಹನುಮಂತಪ್ಪ ಪೂಜರಿ, ಯಲ್ಲಪ್ಪ ಹನುಮಂತಪ್ಪ ಪೂಜರು, ಚನ್ಮಲ್ಲಪ್ಪ ಕರಡಿಗುಡ್ರಿ, ಬಸಪ್ಪ ಹುಬ್ಳಿರಿ, ಮೂಗಪ್ಪ ಬಾಳೇಶಪ್ಪ ಕುರುಬಟ್ಟಿ, 5 ಮಂದಿ ಮ್ಯಾಲ. ಸೊ ನಿಮ್ ಮೇಲೆ ಅರೆಸ್ಟ್ ವಾರಂಟ್ ಕಳಿಸಿದ್ರ? ಕಳಿಸಿದ್ರಿ ಸರ್. ಈಗ ಈಗ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಕೇಸ್ ವಾಪಸ್ ತಗೋತೀವಿ. ಯಾವ್ದು ಮ್ಯಾಲೆ ಕಳಿಸಿದ್ರಿ? ವಾಪಸ್ ತಗೋತೇವ ಅಂತ ಹೇಳಿದಾರೆ ಸರ್. ಈಗ ವಾಪಸ್ ತಗೋತೇವ ಅಂತ ಹೇಳಿದ್ರು, ವಾಪಸ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಏನಾರ ಮಾಡಿ ಎಲ್ಲ ಇದು ಮಾಡಕ್ ಪ್ರಯತ್ನ ಮಾಡ್ಬೇಕು. ನಮ್ಮ ಸಾಲದ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು. ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು. ಈ ಏಣಿಗೆ ಗ್ರಾಮದಲ್ಲಿ ಎಷ್ಟು ಜನಕ್ಕೆ ಏನು ಮಳೆಗಾಲ ಇಲ್ಲ, ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಏನ್ ಅಲ್ಲಲ್ಲ. ಏಣಿಗೆ ಗ್ರಾಮದಲ್ಲಿ 5 ಜನರಿಗೆ ಸರ್ ಎಕ್ಸಿಸ್ ಬ್ಯಾಂಕ್ ಇಂದ ಸಾಲ ತಗೊಂಡಿರೋದು 5 ಜನ ಮಾತ್ರ. ಈ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ಎಷ್ಟು ಜನ ತಗೊಂಡಿದೆ? ಆ ಬ್ಯಾಂಕ್ ಇಂದ ಏನ್ ನೋಟಿಸ್ ಬಂದಿಲ್ಲ, ಬೇರೆ ಯಾರ ರೈತರಿಗೆ ಬಂದಿಲ್ಲ, ಬರೀ ಎಕ್ಸಿಸ್ ಬ್ಯಾಂಕ್ ಇಂದ ಮಾತ್ರ ಬಂದಿದೆ ಇತರದ್ದು ಅರೆಸ್ಟ್ ವಾರಂಟ್. ಎಕ್ಸಿಸ್ ಬ್ಯಾಂಕ್ ಅಷ್ಟೇ ಬಂದಿದ್ರಿ, ಉಳಿದ ಬ್ಯಾಂಕ್ ಯಾವ ಬ್ಯಾಂಕ್ ಬಂದಿಲ್ಲ ಸರ್. ಯಾಕೆ ಎಕ್ಸಿಸ್ ಬ್ಯಾಂಕ್ ನವರು ಕೇಳಿದ್ರು ನೀವು ಮೊದಲೇ ಹೋಗಿ ರೈತ ಮುಖಂಡರುಗಳು ನಮ್ಗೆ ಈ ಬ್ಯಾಂಕ್ ಇಂದ ಮಾತ್ರ ಯಾಕೆ ಇತರದ್ದು, ಬೇರೆ ಯಾವ ಬ್ಯಾಂಕ್ ನವರು? ಈಗ ಕಾರ್ಪೊರೇಷನ್ ಬ್ಯಾಂಕ್ ಇದೆ, ಸಿಂಡಿಕೇಟ್ ಬ್ಯಾಂಕ್ ಇದೆ, SBI ಇದೆ, ಆಮೇಲೆ ಪಂಜಾಬ್ ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ, ಮತ್ತೊಂದ್ ಕಡೆ ಕರ್ನಾಟಕ, ಈ ಎಲ್ಲ ಬ್ಯಾಂಕ್ ಗಳು ಇದ್ದಾಗ ಸರ್ ನಾವು 22 ಇಲ್ಲಿ ಎಲ್ಲಾರು ಹೊಸೂರಿ, ಬಡ್ಲಿ, ದುಪ್ಲಾಳ, ಎಕ್ಕುಂಡಿ, ಏನಿಗೆ ಹಿಟ್ಟುನಿಗೆ ಮೂವಸ ಎಲ್ಲ ಮಂದಿ ಎಲ್ಲ ಬಂದು 22 ದಿವಸ ಇಲ್ಲಿ ಮನವಿ ಕೊಟ್ಟು ಹೋಗಿದ್ದೀರಿ. ಅದ್ರಲ್ಲಿ ಹೋರಾಟ ಕೈ ಬಿಟ್ಟಿದ್ರೆ ಬ್ಯಾಂಕ್ ಅವರು ನಾವ್ ಯಾರಿಗೂ ಏನು ಕಳ್ಸುದಿಲ್ಲ ಅಂತ. ಅದನ್ನ ಬಿಟ್ಟರೆ ಮಾಡಿ ಕಟ್ಟು ಕಳ್ಸಾರ್ರಿ ಮಾತ್ರ. ನೀನ್ ಯಾವ್ದು ಬ್ಯಾಂಕ್ ನ ದೌರ್ಜನ್ಯ ಆಗ್ಲಿ, ನೋಟಿಸ್ ಮತ್ತೊಂದು ಬರಲ್ಲ ಅಂತ ಈಗ ಬ್ಯಾಂಕ್ ಮ್ಯಾನೇಜರ್ ಹೇಳಿದಾರ ಸ್ಪಷ್ಟವಾಗಿ? ಹೇಳಿದಾರೆ ಸರ್. ಓಕೆ, ಧನ್ಯವಾದ ಭೀಮ ಪೂಜಾರಿ. ಭೀಮ ಪೂಜಾರಿ ಏಣಿಗೆ ಗ್ರಾಮದವರು. ಇವರಿಗೆ ಎಕ್ಸಿಸ್ ಬ್ಯಾಂಕ್ ಏನು ನೋಟಿಸ್ ಕಳಿಸಿತ್ತು, ಅದಾದ ನಂತರ ಅರೆಸ್ಟ್ ವಾರೆಂಟ್ ಕೂಡ ಕಳಿಸಿದ್ರು. ರೈತರಿಗೆ ಅಲ್ಲಿ ಮಳೆ ಇಲ್ಲ, ನೀರಿಲ್ಲ, ಎಲ್ಲವೂ ಕೂಡ ಏನು ಸಂಪೂರ್ಣವಾಗಿ ಬೆಳೆ ನಾಶ ಆಗಿರೋದ್ರಿಂದ ಸಾಲ ಕಟ್ಟಕ್ ಆಗಿಲ್ಲ. 2006 ಏಣಿಗೆ ಗ್ರಾಮದ 5 ಜನ ರೈತರು ಎಕ್ಸಿಸ್ ಬ್ಯಾಂಕ್ ಇಂದ ಸಾಲವನ್ನು ಪಡ್ಕೊಂಡಿದ್ರು. ಅದೇ ರೀತಿ ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಕೂಡ ರೈತರು ಸಾಲ ಪಡೆದಿದ್ದಾರೆ. ಯಾವುದೇ ಬ್ಯಾಂಕು ಈ ರೀತಿ ಅಮಾನ್ಯವಾಗಿ ರೈತರನ್ನ ಬಂಧಿಸುವಂತಹ ಒಂದು ವಾರಂಟ್ ಅನ್ನು ಹೊರಡಿಸಿರಲಿಲ್ಲ. ಆದ್ರೆ ಎಕ್ಸಿಸ್ ಬ್ಯಾಂಕ್ ಇಂಥದ್ದೊಂದು ವಾರಂಟ್ ಹೊರಿಸಿದ್ದು ಇವತ್ತು ರೈತರ ಆಕ್ರೋಶ ಕಾರಣ ಆಗಿದೆ. ಸೊ ನೇರವಾಗಿ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧನೇ ಇವತ್ತು ಅಲ್ಲಿ ಮುತ್ತಿಗೆ ಹಾಕಿ ಈ ಒಂದು ವಾರಂಟ್ ಅನ್ನ ತಡೆಯಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಬ್ಯಾಂಕ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಯಾರನ್ನು ಕೂಡ ಇನ್ ಮುಂದೆ ವಾರಂಟ್ ಹೊರಡಿಸೋದಾಗಲಿ ಈ ಒಂದು ವಿಚಾರದಲ್ಲಿ ನಾವು ಹಿಂದಕ್ಕೆ ಸರಿತೀವಿ ಅನ್ನುವಂತಹ ಒಂದು ಭರವಸೆ ಕೊಟ್ಟ ಮೇಲೆ ಈಗ ರೈತರು ತಮ್ಮ ಹೋರಾಟವನ್ನು ಕೈಬಿಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಆಕ್ಸಿಸ್ ಬ್ಯಾಂಕ್ನ ಏನು ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ, ಅರೆಸ್ಟ್ ವಾರೆಂಟ್ ಸಂಬಂಧಪಟ್ಟಂತೆ ಕೋಲಾರದಲ್ಲೂ ಕೂಡ ರೈತ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟವನ್ನು ಮುಂದುವರಿಸಿದ ಆಕ್ಸಿಸ್ ಬ್ಯಾಂಕ್ ಮುಂದಗಡೆ. ಹಾಗೆಯೇ ಚಾಮರಾಜನಗರದಲ್ಲೂ ಕೂಡ ರೈತ ಸಂಘಟನೆ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಹಾಗೆ ಮಂಡ್ಯದಲ್ಲೂ ಕೂಡ ಹಸಿರು ಪಡೆ ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದೆ. ಇಡೀ ಆಕ್ಸಿಸ್ ಬ್ಯಾಂಕ್ ರೈತ ವಿರೋಧಿ ಧೋರಣೆ ಅಂತ ಆಡಿದೆ. ಆಕ್ಸಿಸ್ ಬ್ಯಾಂಕ್ ಈ ರೀತಿ ಅರೆಸ್ಟ್ ವಾರೆಂಟ್ ಹೊರಡಿಸುವ ಮೂಲಕ ಸೊ ರೈತರನ್ನ ಒಂದು ರೀತಿಯಾಗಿ ಏನು ದೌರ್ಜನ್ಯಕ್ಕೀಡು ಮಾಡಿದೆ ಅನ್ನುವಂಥ ಆರೋಪದೊಂದಿಗೆ ಆಕ್ರೋಶದೊಂದಿಗೆ ರೈತರು ದಾವಣಗೆರೆಯಲ್ಲೂ ಕೂಡ ಬೀದಿಗಿಳಿದ್ರು, ಹುಬ್ಬಳ್ಳಿಯಲ್ಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು, ಹಾಗೆ ಬಳ್ಳಾರಿಯಲ್ಲೂ ಕೂಡ ರೈತ ಸಂಘಟನೆ ಬೀದಿಗಿಳಿದು ಹೋರಾಟವನ್ನು ಮಾಡಿದೆ. ಸೊ ಬಹಳಷ್ಟು ಕಡೆಗಳಲ್ಲೂ ಕೂಡ ಆಕ್ಸಿಸ್ ಬ್ಯಾಂಕ್ ವಿರುದ್ಧ ಆಕ್ರೋಶವನ್ನು ಹಾಕಿದರೆ, ಮತ್ತು ಇದು ರೈತ ವಿರೋಧಿ ಧೋರಣೆಯನ್ನು ಆಕ್ಸಿಸ್ ಬ್ಯಾಂಕ್ ತಾಳ್ತಾ ಇದೆ. ಸೊ ರೈತರನ್ನ ಕಳ್ಳರ ರೀತಿಯಾಗಿ
ಒಂದು ರೀತಿ ಬಿಂಬಿಸ್ತಾ ಇದೆ. ಈ ಒಂದು ಧೋರಣೆಯನ್ನು ಮೊದಲು ಬ್ಯಾಂಕ್ ಕೈ ಬಿಡಬೇಕು, ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕಂತೇಳಿ ಇವತ್ತು ವಿವಿಧ ಜಿಲ್ಲೆಗಳಲ್ಲಿ ಚಾಮರಾಜನಗರ, ಚಿತ್ರದುರ್ಗ, ಹಾಗೆಯೇ ಬಳ್ಳಾರಿ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರು ಬೀದಿಗಳಲ್ಲಿ ಇವತ್ತು ಹೋರಾಟವನ್ನು ಮುಂದುವರಿಸಿದ್ದಾರೆ. ಸೊ ಈ ಚಿತ್ರದುರ್ಗದಲ್ಲೂ ಕೂಡ ರೈತ ಸಂಘಟನೆಗಳು, ಕಾರ್ಯಕರ್ತರು ಬೀದಿಗಳದು ಈ ಒಂದು ಆಕ್ಸಿಸ್ ಬ್ಯಾಂಕ್ ಧೋರಣೆಯನ್ನು ಖಂಡಿಸಿ ಅಲ್ಲಿ ಧರಣಿಯನ್ನು ಕೂಡ ನಡೆಸಿದರು. ಹಾಗೆ ಚಾಮರಾಜನಗರದಲ್ಲೂ ಕೂಡ ರೈತರು ಹೋರಾಟ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡಿಸಿ ನಂತರ ಅವರನ್ನು ಬಿಡುಗಡೆ ಮಾಡಿದರು.